So hi guys, welcome to Tech on Kannada YouTube channel. So ivattina video dalli nanu nimge yav riti nimma ond desktop agirbodu athwa laptop nalli kannada typing na madodu annadanna teliskortini. So nanu ond nanna kalada video dalli yavude software na balasade yav riti kannada typing na madabodu annadanna teliskortitte. So aa video da link anna nanu I card alli hakittini. So adanna neevu nodkobodu. But ivattu nanu sulabhavagi nudi software na balasikondu yav riti kannada software ಯಾವ ರೀತಿ ಕನ್ನಡ ಟೈಪಿಂಗ್ನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನೀವು ಮೊದಲಿಗೆ ನುಡಿ ಅನ್ನೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಿಮ್ಮೊಂದು ಬ್ರೌಸರ್ನ ಓಪನ್ ಮಾಡಿ, ಕನ್ನಡ ಗಣಕ ಪರಿಷತ್ ಅಂತ ಟೈಪ್ ಮಾಡಿ. ಇವಾಗ ಈ ವೆಬ್ಸೈಟ್ ಅನ್ನೋದು ಇಲ್ಲಿ ಬಂದಿರುತ್ತೆ ನೋಡ್ಬೋದು. ಸೊ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಡೈರೆಕ್ಟ್ ವಿಸಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಇಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ನಂತರ ನೀವು ಇಲ್ಲಿ ತಂತ್ರಾಂಶಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈಗ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಬೇರೆ ಬೇರೆ ವರ್ಷನ್ಸ್ನ ನುಡಿ ಸಾಫ್ಟ್ವೇರ್ ಅನ್ನೋದು ಅವೈಲೇಬಲ್ ಇದೆ. ನಾನು ಇವಾಗ ನುಡಿ 6.0 ಡೌನ್ಲೋಡ್ ಮಾಡ್ಕೊಡ್ತೀನಿ. ಸೊ ಇವಾಗ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಲ್ನ ಮಾಡ್ಕೋಬೇಕು. ಸೊ ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ, ಓಕೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಐ ಅಕ್ಸೆಪ್ಟ್ ದ್ಯಾಟ್ ಆ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಾನು ಇವಾಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಟಿದ್ದೀನಿ, ಹಾಗೆ ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಲ್ಲ. ನೀವು ಇನ್ಸ್ಟಾಲ್ ಮಾಡುವಾಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ನುಡಿ 6.0 ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಈ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇವಾಗ ನೀವು ನೋಡ್ಬೋದು ಇಲ್ಲಿ ನುಡಿ 6 ಅಂತ ಇದೆ ಸಾಫ್ಟ್ವೇರ್ನ. ನೀವು ಕನ್ನಡ ಟೈಪಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲೆಲ್ಲ ಬರುತ್ತೆ, ಇದೆಲ್ಲ ತಲೆ ಕೆಡಿಸ್ಕೊಬೇಕಂತಿಲ್ಲ. ನೀವು ಇವಾಗ ವರ್ಡಲ್ಲಿ ನಾನು ಯಾವ ರೀತಿ ಟೈಪ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಸೊ ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಇಲ್ಲಿ ಕೆಳಗೆ ಟಾಸ್ಕ್ ಬಾರಲ್ಲಿ ನುಡಿ ಸಾಫ್ಟ್ವೇರ್ನ ಐಕಾನ್ ಅನ್ನು ಕಾಣಿಸುತ್ತೆ. ಸೊ ಇವಾಗ ಸಮಟೈಮ್ಸ್ ಇಲ್ಲಿ ಕಾಣಿಸುತ್ತೆ, ಸಮಟೈಮ್ಸ್ ಇಲ್ಲಿ ಕಾಣಿಸುತ್ತೆ, ಸಮಟೈಮ್ಸ್ ಇಲ್ಲಿ ಕಾಣಿಸುತ್ತೆ ನೋಡ್ಬೋದು. ಸೊ ಯಾವಾಗೆಲ್ಲ ಇದು ಕಾಣಿಸ್ತಾ ಉಂಟ ಅವಾಗ ನಿಮ್ಮ ಸಂಪೂರ್ಣ ಕೀಬೋರ್ಡ್ ಅನ್ನೋದು ಕನ್ನಡಕ್ಕೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಬೇಡ ಅಂದರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಹೊರಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಹೋಗುತ್ತೆ. ನಮಗೆ ಇವಾಗ ಡೌನ್ಲೋಡ್ ಟೈಪ್ ಮಾಡಬೇಕಿದ್ರೆ ಪುನಃ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ. ಇವಾಗ ನಾನು ವರ್ಡಲ್ಲಿ ಯಾವ ರೀತಿ ಟೈಪ್ ಮಾಡ್ಕೊಳ್ಳೋದನ್ನು ಕ್ಲಿಕ್. ಸೊ ಇವಾಗ ವರ್ಡ್ನ ಓಪನ್ ಮಾಡ್ಕೊಂಡು ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಕೀಬೋರ್ಡ್ ಡಿಸೈನ್ ಇದು ಕೊಟ್ಟಿದ್ದಾರೆ, ಅಥವಾ ಈ ಮನೆ ವಿನ್ಯಾಸ ಅಂತ ಏನಿದೆ. ಸೊ ಇಲ್ಲಿದೆ ನೋಡಿ. ಇದರಲ್ಲಿ ಏನಪ್ಪ ಒಂದು ಒಳ್ಳೆ ವಿಷಯ ಅಂದರೆ, ನಾವು ಇವಾಗ ಇಂಗ್ಲೀಷಲ್ಲಿ ಎ ಅಂದರೆ ನಾವು ಕನ್ನಡದಲ್ಲಿ ಆ ಅಂತ ತಿಳ್ಕೊಳ್ತೇವೆ. ಸೊ ಅದೇ ರೀತಿಯಲ್ಲಿ ಇರುವಂಥದ್ದು ನೋಡಿ, ಎ ಅಂದರೆ ಆ ಮತ್ತು ಆ ಇದೆ. ಸೊ ಇಲ್ಲಿ ಮೇಲ್ಗಡೆ ಏನು ಆ ಅಂತ ಇದೆ, ಇದನ್ನು ಟೈಪ್ ಮಾಡಬೇಕಿದ್ರೆ ನಾವು ಶಿಫ್ಟ್ ಪ್ಲಸ್ ಏನ ಪ್ರೆಸ್ ಮಾಡಬೇಕು. ಸೊ ಅದೇ ರೀತಿ ಬೇರೆ ಅಕ್ಷರ ಗೊತ್ತಿಲ್ಲ, ಇಲ್ಲಿ ಟಾಪಲ್ಲಿ ಯಾವುದೆಲ್ಲ ಅಕ್ಷರ ಕಾಣಿಸ್ತಾ ಉಂಟು ಅದನ್ನು ನಾವು ಟೈಪ್ ಮಾಡಬೇಕಿದ್ರೆ ಶಿಫ್ಟ್ ಪ್ಲಸ್ ಆ ಒಂದು ಅಕ್ಷರನ ಅಥವಾ ಆ ಒಂದು ಕೀನ ಪ್ರೆಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಮೂರು ಪದ ಇದೆ, ಸೊ ಅದನ್ನು ನಾನು ಟೈಪ್ ಮಾಡಿ ತೋರಿಸ್ತೀನಿ. ಇವಾಗ ಆ ಇಲ್ಲಿ ರಸು ಸ್ವರ ಆ ಇರುವಂಥದ್ದು. ಸೊ ಆ ಎಲ್ಲಿ ಬರುತ್ತೆ, ಎ ಅಲ್ಲಿ. ಸೊ ನೀವು ಜಸ್ಟ್ ಎನ ಟೈಪ್ ಮಾಡಿ ಆ ಅಂತ. ಇವಾಗ ರಾ ಅಂದರೆ ಆರಲ್ಲಿ ಇರುವಂಥದ್ದು ನೋಡಿ ನೋಡಿ, ಇಲ್ಲಿ ರ ಮತ್ತು ರಾ ಇದೆ. ಸೊ ರಾ ಕೆಳಗಿರೋದ್ರಿಂದ ನೀವು ಜಸ್ಟ್ ಆರ್ನ ಟೈಪ್ ಮಾಡಿ. ಇವಾಗ ಸಾ ಸಾ ಅಂದರೆ ನಾವು ಎಸ್ ಅಲ್ಲಿ ನೋಡಬೇಕಾಗುತ್ತೆ. ಸೊ ಎಸ್ ಎಲ್ಲಿದೆ ನೋಡಿ, ಇಲ್ಲಿ ಸಾ ಸಾ ಅನ್ನೋದು ಕೆಳಗಿದೆ. ಸೊ ಎಸ್ನ ಪ್ರೆಸ್ ಮಾಡಿ. ಇವಾಗ ಅರ ಸಾ ಅನ್ನೋ ಒಂದು ಶಬ್ದ ನೀವು ಟೈಪ್ ಮಾಡಿದ್ವಿ. ಇವಾಗ ನಾವು ಒಟ್ಟಕ್ಷಿರುವಂತಹ ಕನ್ನಡ ಅನ್ನೋ ಪದ ನೋಡಿ, ಸಾ ಸಾ ಅಂದರೆ ಕನ್ನಡ, ಸಾ ಅನ್ನೋದು ಎಲ್ಲಿದೆ ನೋಡಿ, ಇಲ್ಲಿ ಕೆ ಅಲ್ಲಿದೆ. ಸೊ ಇದರಲ್ಲಿ ನಾವು ಗಮನಿಸಬೇಕೇನೆಂದರೆ ರಸ್ವಸ್ವರ ದೀರ್ಘಸ್ವರ ಅನ್ನೋದು, ಈಗ ರಸ್ವಸ್ವರ ಇಲ್ಲಿ ಕೆಳಗಿರುತ್ತೆ, ದೀರ್ಘಸ್ವರ ಅನ್ನೋದು ಮೇಲೆ ಇರುತ್ತೆ. ಅದೇ ರೀತಿ ಅಲ್ಪಪ್ರಾಣ ಮಹಾಪ್ರಾಣದಲ್ಲಿ ಅಲ್ಪಪ್ರಾಣ ಅನ್ನೋದು ಕೆಳಗಿರುತ್ತೆ, ಮಹಾಪ್ರಾಣ ಅನ್ನೋದು ಮೇಲೆ ಇರುತ್ತೆ. ಸೊ ಇವಾಗ ಇಲ್ಲಿ ಅಲ್ಪಪ್ರಾಣ ಕ ಇರೋದ್ರಿಂದ ನೀವು ಜಸ್ಟ್ ಕಾನ ಟೈಪ್ ಮಾಡಿ. ಇವಾಗ ಇಲ್ಲಿ ನಾ ನೋಡ್ಬೋದು, ನಾ ಅಂದರೆ ಇಲ್ಲಿ ಲಿವ್ ಪ್ಲಸ್ ನ್ಯೂ ಪ್ಲಸ್ ಆ ಅಂತ ಅರ್ಥ ಅಲ್ವಾ. ಮೊದಲಿಗೆ ನಾ ನಾ ಅಂದರೆ ಎನ್ನ ಟೈಪ್ ಮಾಡಿ, ಎನ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಮಾಡಬೇಕು. ನ್ಯೂ ಮಾಡಬೇಕಂದ್ರೆ ನೀವು ನೋಡ್ಬೋದು ಇಲ್ಲಿ ಎಫ್ನ ಕೆಳಗಿರುವಂಥದ್ದು ನ್ಯೂ ಮಾಡಬೇಕು. ಎಫ್ನ ಮೇಲೆ ಒಂದು ಆರ್ಕ ಅನ್ನೋದು ಇದೆ, ಎಫ್ನ ಟೈಪ್ ಮಾಡಿ ನ್ಯೂ ಆಯಿತು. ನಾ ಅಡಿಯೋದು ಕೊಡಬೇಕು, ನಾನು ಟೈಪ್ ಎನ್ ಅಂದರೆ ಎನ್ನ ಟೈಪ್ ಮಾಡಿ. ಇವಾಗ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ.
ಇದು ಡಬ್ಲ್ಯೂ ಆಗಿದೆ, ಅದೇ ರೀತಿ ಅನ್ನೋದು ಕ್ಯೂ ಆಗಿದೆ. ಇದು ಸ್ವಲ್ಪ ನೀವು ನೋಡ್ಕೋಬೇಕು, ಯಾಕಂದ್ರೆ ಇದು ನೋಡಿ ಡಿಯಲ್ಲಿ ಡಾ ಡಾ ಅನ್ನೋ ಅಂತ ಇದೆ, ಆದ್ರೆ ನಿಮ್ಗೆ ಡಾ ಡಾ ಅನ್ನೋದು ಕೊಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನೋಡ್ಬೋದು ಟಿಯಲ್ಲಿ ತಾ ತಾ ಅಂತ ಇದೆ, ಆದ್ರಿಂದ ನಿಮ್ಗೆ ಟಾ ಟಾ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಎರಡು ಕ್ರಿಯೆಯಲ್ಲಿ ಎರಡೆರಡು ಅಕ್ಷರಗಳನ್ನ ಸೇಸ್ ಮಾಡಿದ್ದಾರೆ. ಸೊ ಇವಾಗ ಡ ಡಾ ಎಲ್ಲಿದೆ, ಡಬ್ಲ್ಯೂ ಅಲ್ಲಿ ಕೆಳಗಿದೆ ಅಂತದ್ದು. ಸೊ ಡಬ್ಲ್ಯೂ ಮೇಲೆ ಪ್ರೆಸ್ ಮಾಡ್ತೀನಿ. ಸೊ ಇವಾಗ ಕನ್ನಡ ಅಂತ ಆಯ್ತು. ಇವಾಗ ತುಂಬಾ ಕಠಿಣ ಶಬ್ದನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಕೃ ಕೃ ಅಂದ್ರೆ ಕಾ ಮತ್ತೆ ಇರು ಅಲ್ವಾ. ಸೊ ಇಲ್ಲಿ ಕಾನ ಟೈಪ್ ಮಾಡಿ ಇವಾಗ ಅದಕ್ಕೆ ಎರಡು ಅಡಿ ಹೊತ್ತುಕೊಳ್ಬೇಕು. ಸೊ ಅದಕ್ಕೆ ಅದೇ ಎಲ್ಲಿದೆ ಅಂತ ನೋಡುವ. ಸೊ ರು ಅಂದ್ರೆ ಇಲ್ಲಿದೆ ನೋಡಿ. ಸೊ ನಾವು ಕಾ ಅಂತ ಟೈಪ್ ಮಾಡಿ ಶಿಫ್ಟ್ ಪ್ಲಸ್ ಆರ್ ನ ಟೈಪ್ ಮಾಡಿದ ತಕ್ಷಣ ಕ್ರಿಯೆ ಆಯ್ತು. ಇವಾಗ ತಾ ಅನ್ನೋದು ಟಿ ಅಲ್ಲಿ ಬರುವಂತದ್ದು, ತಾ ಜ್ಞತೆ ಅಂತ ಇಲ್ಲಿ ಇರುವಂತದ್ದು ಮಹಾಪ್ರಾಣ ಗ ಪ್ಲಸ್ ಅಲ್ಪ ಪ್ರಾಣ ಅಂದ್ರೆ ಸಾರಿ ನ ಮತ್ತೆ ಆ ಅಂತ ಇರುವಂತದ್ದು. ಸೊ ನಾವು ಇವಾಗ ಇಲ್ಲಿ ಜಿ ಅಲ್ಲಿ ಇರುವಂತದ್ದು ಗ, ಅದು ಕೂಡ ಟಾಪ್ ಅಲ್ಲಿ ಇರೋದ್ರಿಂದ ನೀವು ಶಿಫ್ಟ್ ಪ್ಲಸ್ ಜಿ ನ ಟೈಪ್ ಮಾಡಿ ಅದನ್ನ ನೀವು ಗು ಅಂತ ಮಾಡಿ ನೆಕ್ಸ್ಟ್ ಅದಕ್ಕೆ ನಾ ಅಡಿಯುತ್ತೆ ಅಂದ್ರೆ ಎನ್ ನ ಪ್ಲಸ್ ಮಾಡಿ. ಸೊ ಕೃತಜ್ಞ ಆಯ್ತು. ಇವಾಗ ಟಿ ಅನ್ನೋದು ಸಾರಿ ತಾ ಅನ್ನೋದು ಟಿ ಅಲ್ಲಿರುವಂತದ್ದು. ಸೊ ಟಿ ನ ಪ್ರೆಸ್ ಮಾಡಿ ಎ ಅಂತ ಆಗ್ಬೇಕಿದ್ರೆ ಇಲ್ಲಿ ನೀವು ಇ ನ ಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ಇ ನ ಪ್ರೆಸ್ ಮಾಡಿ. ಸೊ ಇವಾಗ ಈ ರೀತಿಯಾಗಿ ನೀವು ಕನ್ನಡ ಟೈಪಿಂಗ್ ನ ಜಸ್ಟ್ ಒಂದು 10 ನಿಮಿಷದಲ್ಲಿ ಕಲ್ತ್ಕೋಬಹುದು. ಸೊ ನಿಮ್ಗೆ ಈ ವಿಡಿಯೋ ಅನ್ನೋದು ಇಷ್ಟ ಆಗಿದೆ, ಈಗಲೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ನ ಮಾಡಿ, ಹಾಗೆ ಕಮೆಂಟ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.